ಮಹಾಲಕ್ಷ್ಮಿ, ಏನಿದು ಹಣ ಕಾಣಿಸ್ತಾ ಇದೆ? ಮನುಷ್ಯನ ಯಂತ್ರನ ನಡೆಸೋ ಇಂಧನ 24 lakhs, 25 lakhs ಇದೆ. ಇದೆಲ್ಲ 1,000 rupees ನೋಟು ತಗೋ. ಇದು ನನ್ಗೆ ಯಾಕೆ ಕೊಡ್ತಾ ಇದ್ದೀರಾ? ಹಬ್ಬ ಮಾಡ್ಕೋ, ಕಾರ್ ಕುಣ್ಕೋ, ಮನೆ ಮಾಡ್ಕೋ. ಮನೆನ? ಈ ಊರಲ್ಲಿ ಬುದ್ಧಿ, ಈ ಊರಲ್ಲಿ ಮನೆ ತಗೊಳಕ್ ಬರೀ 25 lakhs. ಒಂದೇ ಒಂದ್ ಬಾತ್ರೂಮ್ ಇರೋ ಸಿಂಗಲ್ ಬೆಡ್ರೂಮ್ ಕಟ್ಸಕ್ಕಾಗಲ್ಲ. ಒಂದೇ ಒಂದ್ ಕೋಟಿ ಕೊಟ್ಬಿಡಿ. ಹೇ, ತುಂಬಾ ಜಾಸ್ತಿ ಕೇಳ್ತಾ ಇದ್ಯಾ. ನಂಬರ್ 3, ಇದೇನಿದ್ರು ಬರೀ ಅಡ್ವಾನ್ಸ್ ನಾನು ಕೇಳ್ತಾ ಇರೋದು. ಕೆಲಸ ಆದ್ಮೇಲೆ ಬರೀ 10 crore, ಓನ್ಲಿ 10 crore. ದಿಸ್ ಇಸ್ ಟೂ ಮಚ್. ಓ, ಕೂಲ್ ಡೌನ್ ಕೇಶವ. ಇಡೀ ಆಸ್ತಿನ 4 ಭಾಗ ಮಾಡಿದ್ರೆ ಒಬ್ಬೊಬ್ಬರಿಗೆ 150 crore ಬರುತ್ತೆ. 150 crore ಬ್ರೋಕರೇಜ್ ಅಂತ 70 crore ಕೊಡ್ತಿದ್ರೆ ಹೆಂಗೆ ಹೇಳಪ್ಪ ನೀನು? ಓಹೋ, ಮ್ಯಾಟರ್ ನ ಕರೆಕ್ಟ್ ಆಗಿ ಕ್ಯಾಚ್ ಮಾಡಿದ್ಯಾ? ಎಷ್ಟೇ ಆಗ್ಲಿ, ನಾ ಲಾಯರ್ ಅಲ್ವಾ, ಏನ್ ಪಿಗ್ಮಿ ಕರೆಕ್ಟ್. ಆಯ್ತಾಯ್ತು, ಇನ್ ಜಾಸ್ತಿ ಮಾತಾಡ. ಮೊದಲು ಬೇರೆ ಬಿಲ್ ಬರ್ಸಿ, ಆಸ್ತಿನ ನಮ್ಮೂರೇ ಜನಕ್ಕೆ ಭಾಗ ಆಗೋ ರೀತಿ ಬರ್ಸಿ, ನೀವು ಕೇಳೋದಷ್ಟು ಕೊಟ್ಬಿಡ್ತೀವಿ. ಓಕೆ, ಆಮೇಲೆ ಏನು ಲೀಗಲ್ ಪ್ರಾಬ್ಲಮ್ಸ್ ಬರಬಾರ್ದು. ನೋ ನೋ ನೋ, ಏನು ಬರಲಮ್ಮ, ನೀನ್ ಸುಮ್ನೆ ಇರು, ಏನ್ ಬಂದ್ರು ನಾನು ನೋಡ್ಕೋತೀನಿ. ನೀವು 10 crore ಕೊಡ್ತೀರಿ ಅಂದ ತಕ್ಷಣನೇ ನನ್ಗೂ ಯಾಕೋ ಸ್ವಲ್ಪ ದುಡ್ಡು ಮಾಡ್ಬೇಕು ಅಂತ ದುರಾಸೆ ಶುರು ಆಗ್ಬಿಟ್ಟಿದೆ. ಹಳ್ಳಿಲಿರೋ ನಿಮ್ ತಮ್ಮ ಏನಾದ್ರು ಬಂದು ನಾನು 50 crore ಕೊಡ್ತೀನಿ ಅಂದ್ರೆ ನಾನು ಅವ್ರ ಕಡೆ ಶಿಫ್ಟ್ ಆಗ್ಬಿಡ್ತೀನಿ. ವಕೀಲ್ರೆ, ನೀವು ತುಂಬಾ ದ್ರೋಹ ಬಗ್ಗಿತಾ ಇದ್ರ. ನೀವೇನಾದ್ರೂ 10 crore ಜಾಸ್ತಿ ಕೊಟ್ರೆ ನಿಮ್ ಕಡೆ ಸೇರ್ಕೊಂಡ್ಬಿಡ್ತೀನಿ. ಇದು ಮಹಾಮೋಸ, ಹಣಕ್ಕಾಗಿ ಇಂತ ನೀಚ್ ಕೆಲ್ಸ ಕೇಳಿದ್ಯಾ? ಸ್ವಾಮಿ ಕೇಶವರೇ, ತಾವು ಮಾಡ್ತಾ ಇರೋದು ಇನ್ಯಾವ ಘನ ಕಾರ್ಯ? ನ್ಯಾಯಯುತವಾಗಿ ತಮ್ಮನಿಗೆ ಸೇರ್ಬೇಕಾಗಿರೋ 150 crore ತಾವೇ ದಕ್ಕಿಸ್ಕೊಳಕ್ ಟ್ರೈ ಮಾಡ್ತಾ ಇದ್ದೀರಾ? ನಾನ್ ಯಾರು ಅಲ್ಲ, ಸಂಬಂಧನೇ ಇಲ್ಲ, ಹಿಂದಲ್ಲ ಮುಂದಲ್ಲ. ನಾನ್ ಬರೀ 70 crore ಕೇಳೋದ್ರಲ್ಲಿ ತಪ್ಪೇನಿದೆ ಕೇಶವ? ನೀನ್ ಇಂಥ ಮೂರ್ಖತನ ಮಾಡಕ್ ನಿಂತ್ಕೊಂಡ್ರೆ ನಾವ್ ಇನ್ನೊಬ್ಬ ಲಾಯರ್ ನ ಇಟ್ಕೊಂಡು ಹೈಕೋರ್ಟಿಗೆ ಹೋಗ್ತೀವಿ. ನಾನ್ ಸುಪ್ರೀಂ ಕೋರ್ಟ್ ಹೋಗ್ತೀನಿ, ಅಲ್ಲೂ ಆಗ್ಲಿಲ್ಲ ಅನ್ಕೋ ಕೇಶವ, ನಾನ್ ಲಂಡನ್ ಕೋರ್ಟ್ ವರ್ಗೂ ಬರ್ತೀನಿ.